ಮುಖ್ಯಮಂತ್ರಿ ಈಗ ರಾಜ್ಯಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಒಂದು ಗೆಲ್ಲುವಂಥ ಮತಗಳು ಇಲ್ಲದೆ ಹೋದರೂ ಕೂಡ ಐದನೇ ಅಭ್ಯರ್ಥಿನ ಕಣಕ್ಕೆ ಇಳಿಸಿದ್ದಾರೆ, ಇದರ ಉದ್ದೇಶ ಏನಿರ್ಬೋದು ಸರ್? ಉದ್ದೇಶ ಏನಿಲ್ಲ ರೀ. ಈಗ ನಾನು ನೋಡಿದೆ, ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನನ್ನ 60 ವರ್ಷದ ರಾಜಕಾರಣದಲ್ಲಿ ಮೋದಿಯಂಥ ಜನನಾಯಕನನ್ನು ನಾನು ಕಂಡೇ ಇಲ್ಲ ಅಂತಂತ ಹೇಳಿದರು. ಇಂದಿರಾ ಗಾಂಧಿಗಿಂತೂ ದೇವರಾಜರ್ಸ್ ಕೆಲಸ ಮಾಡಿಬಿಟ್ಟಿದ್ರೆ ಇವರು ಅಲ್ಲ ಯಾರು ಮೋದಿ. ನೆಹರುಗಿಂತ 33 ಕೋಟಿ ಜನಸಂಖ್ಯೆಗೆ ಅನ್ನ ಇರಲಿಲ್ಲ ಅವತ್ತು. ಹರಿಯುವ ನದಿಗಳಿಗೆ ಅಣೆಕಟ್ಟು ಕಟ್ಟಿ ನೆಹರುವರವರು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಇವತ್ತು 142 ಕೋಟಿ ಜನಕ್ಕೆ ಅನ್ನ ಉಂಡು ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದೀವಿ. ಅವ್ರಿಗಿಂತ ದೊಡ್ಡವರ ಮೋದಿ. ಹಾಗಾಗಿ ಸುಮ್ಮನೆ ಏನೋ ಒಂಥರ ದೇವೇಗೌಡ್ರಂಥವರು ಮೋದಿ ಅಂತ ಅವ್ರಿಗೆ ಚಮಚಗಿರಿ ಮಾಡ್ತಾರೆ ಅಂತಂದರೆ ಛೇ 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 ಛೇ, ಹಂಗಾಗಬಾರ್ದಾಗಿತ್ತು. ಹಾಗಾಗಿ ಏನು ಅವ್ರಿಗೆಲ್ಲ ವೆಸ್ಟೆಡ್ ಇಂಟ್ರೆಸ್ಟ್, ಇದರಿಂದ ಏನು ದೇಶಕ್ಕೋಸ್ಕರ ನಾವು ಜೊತೆಗೆ ಸೇರಿದ್ವಿ? ಯಾವ ದೇಶ ಏನು ಮಾಡ್ತಿದ್ರಪ್ಪ ದೇಶಕ್ಕೋಸ್ಕರ ಬಿ ಜೆ ಪಿ ಜೊತೆ? ಅರೆ, ಜಾತ್ಯಾತೀತ ಅಂತ ಹೆಸರಿಟ್ಕೊಂಡು ತಾವು ಕೋಮು. ನಾನು ಬಿ ಜೆ ಪಿನೇ, ನಾನು ಇವಾಗ ಬಿ ಜೆ ಪಿ ಮೆಂಬರ್ ಇದ್ದೀನಿ, ಎಮ್ ಎಲ್ ಸಿ ಆಗಲ್ಲ, ಕೂತ್ಕೋತೀನಿ ಅಲ್ಲ ಅಷ್ಟೆ. ಅಂಥದ್ದನ್ನು ದೇವೇಗೌಡರು ಜಾತ್ಯಾತೀತ ಶಕ್ತಿ ಇರ್ತಕ್ಕಂಥ ಒಬ್ಬ ದೊಡ್ಡ ನಾಯಕರು. ನಮ್ಮ ರಾಜ್ಯದಲ್ಲಿ ದೇವೇಗೌಡರು ಭಾಳ ಹಿರಿಯ ನಾಯಕರು, ಅವ್ರಿಗೆಲ್ಲ ಗೌರವಗಳಿದ್ದಾವೆ. ಈ ದೇಶದ ಪ್ರಧಾನಮಂತ್ರಿ ಆಗಿರುವರು. ಹಾಗಾಗಿ ಅಂಥವರು ಮೋದಿಯನ್ನು ಹೊಗಳ್ತಾ ಇದ್ದೀರಲ್ಲ ನೀವು. ರಾಜ್ಯಸಭೆ ಎಲೆಕ್ಷನ್ ಯಾಕೀಗ ತಿರುಗಿ ಪಕ್ಷಾಂತರ ಮಾಡಿಸ್ತಾರೆ ಆ ಕಡೆಗೆ ಈ ಕಡೆ, ಕುಲಿಗೆಡಿಸೋ ರಾಜಕೀಯ ಅಷ್ಟೆ. ಸರ್, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ಕೆಲ ನಾಯಕರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಸೇರ್ತಾರೆ, ಮಹಾರಾಷ್ಟ್ರ ಮಾಜಿ ಮುಖ್ಯಮಂತ್ರಿ ಏನು ಹೊಸದೇನಲ್ಲ ಈ ದೇಶಕ್ಕೆ. ಅದನ್ನೇ ಹಿಂದೆ ಆಯಾರಾಮ್ ಗಯಾರಾಮ್ ಅಂತ ಮಾಡಿದ್ರು, ಆಯಾರಾಮ್ ಗಯಾರಾಮ್ ಆತ ಹೇ ಜಾತ ಹೇ. ಹಾಗಾಗಿ ಇಡೀ ದೇಶಕ್ಕೆ ಸಮಾಜ ಕಲ್ಯಾಣ ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಸಾರಿ ಹೋದಂಥ ದೇವರಾಜರವ್ರ ಹೆಸರು ಚಿರಸ್ಥಾಯಿಯಾಗಿ ಉಳಬೇಕು ಅಂತಂತೇಳಿ ಹುಣಸೂರು ತಾಲೂಕನ್ನು ಇನ್ನೂ 4 ತಾಲೂಕುಗಳ ಜೊತೆಗೆ ಸೇರಿಸಿ ಕೆ ಆರ್ ನಗರ, ಸರಗೂರು, ಸಾಲಿಗ್ರಾಮ, ಎಚ್ ಡಿ ಕೋಟೆ, ಪಿರಿಯಾಪಟ್ಟಣ ಇವು ಸೇರಿಸಿ ಹುಣಸೂರು ಜಿಲ್ಲೆ, ದೇವರಾಜರ್ಸ್ ಜಿಲ್ಲೆ, ಹುಣಸೂರಿನ ದೇವರಾಜರ್ಸ್ ಜಿಲ್ಲೆ ಮಾಡಬೇಕು ಅಂತಲೂ ಕೂಡ ಅದು ಒತ್ತಾಯ ಮಾಡ್ತಾ ಇದ್ವಿ. ಅದು ಕೂಡ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಅದು ಕೂಡ ಆಗ್ತಕ್ಕಂಥ ನಂಬಿಕೆ ಭರವಸೆ ನಮಗೆ. ಸರ್, ನೀವು ಸಿ ಎಂನ ಭೇಟಿ ಮಾಡಿದಾಗ ಏನು ಹೇಳಿದ್ರು ಸರ್ ಈ ವಿಚಾರದಲ್ಲಿ? ಸಿ ಎಂನ ಭೇಟಿ ಮಾಡಿದ್ರಿ ಈ ವಿಚಾರದಲ್ಲಿ? ಆಗಲಿ, ಸಂದರ್ಭ ಕೂತ್ಕೊಂಡು ಮಾತಾಡೋಣ ಅಂತಂತ ಹೇಳಿದ್ದಾರೆ.